ಹತ್ತ ಹುಲಿಗಳಿಗೆಲ್ಲ ಭದ್ರವಾಗಿದೆ ಈ ವೆಂಕಟಡ್ಡಿಯ ಕಬ್ಬಿನ ಪಂಜರ. ಏನು ಯಾರ ಬಟ್ಟಿ ಮಗ ಬೇರೆ ಅಂದ್ರೆ ಬೇರೆ ಬೇರೆ ಆಂಗ್ರೋಪ್ತಾಯ್ದು ಪರಶುರಾಮನ ಅಂಗ ಕೈಯಾಗ ಕೊಡ್ಲಿ ಹಿಡ್ಕೊಂಡ ನಾಟಕೊಂಡು ಈ ಕಡೆ ಬರಾಕತ್ತಣ್ರಿ ಅಪ್ಪ ರೆಡ್ಡರ. ಏನು ಓ ಕುರುಬರ ಹೌಲ್ಯಾಣ ತಮ್ಮ, ಈಗ ನನ್ನ ಮನೆ ಕಡೆ ಬರ್ತಾ ಇದ್ದಾಣ. ಬರಲಿ ಬರಲಿ ಪ್ರಶಾಂತ್. ಏ ಪ್ರಶಾಂತ್ ಹೇಳಿ ರೆಡ್ಡಿ ಅವರೇ ನಾನು ಏನ್ ಮಾಡ್ಬೇಕು ನೋಡು ಪ್ರಶಾಂತ್. ಆ ಕುರುಬರ ಹಾಲಪ್ಪ ತಮ್ಮ ಬೀರ ನನ್ನ ಮನೆಗೆ ಬರೋಕ್ಕಿಂತ ಮುಂಚೆ ಆವಾಗ ರೌಂಡವನ್ನು ಕತ್ತರಿಸಿ ನಮ್ಮ ಹಣದಲ್ಲಿರೋ ಉಸುಕಿನಲ್ಲಿ ಒಗಿದು ಬಾ. ಆಯ್ತು ರೆಡ್ಡಿ ಅವರೇ, ನಾನು ಹೋಗಿ ಬರ್ತೇನೆ. ರಾತ್ರಿ ಬೆಳಿಗ್ಗೆ ದೇನ್ರು ಮಾಡಕ್ ಬರ್ತಾ ಇತ್ತು. ಯಾವ ಕಾರಣಕ್ಕಾಗಿ ಈ ವೆಂಕಟಡ್ಡಿ ಮನೆಗೆ ಬಂದೆ? ಮಗನೇ ನಿನ್ನ ಕೇಳಿ ಒಳಗೆ ಬರುವುದಕ್ಕೆ ನೀನೇನು ರಾಷ್ಟ್ರ ಬಾಳುವ ರಾಷ್ಟ್ರಪತಿನ ಇಲ್ಲ ದೇಶವನ್ನು ಆಳುವ ಪ್ರಧಾನಮಂತ್ರಿನ? ಪ್ರಧಾನಮಂತ್ರಿ ಈ ಬಡ್ಡಿ ಮಗನೇ ಕಾರಣ. ಇನ್ಸ್ಪೆಕ್ಟರ್,
ಒತ್ತು ಹೇಳ್ಕೊಂಡ್ರಿ ಮಗನನು ಸಾಹೇಬ್ರ ಕೇಕಲ್ಲ ಅಂದ್ರೆ ಪೆಡೆ ಹಾಕ ಬರ್ತಾನ್ರಿ ಕೊಡ್ಲೆ ತಗೊಂಡಿವ ಕೊಡ್ಲೆ ಕಸದೇಡ್ರ ನೋಡ್ತ ಏ ಮಗನೇ ನೌಕರ ಮೇಲೆ ಕೈ ಮಾಡ್ತೀಯಕ್ಕಿ ಏ ಹುಡುಗ ಕೊಳ್ಳನ್ ಕೈತ ಹುಚ್ಕೋರು ಕೊಳ್ಳನ್ ಕೈತ ಹುಚ್ಕೋ ಬಡಿದ ಬಡಿದಗಳಿಗೆಲ್ಲ ಹೆದರುವ ನಿತ್ಯ ಬಾಳಲ್ಲಿ ಬದುಕುವನಲ್ಲ ನಾನು ಏನಿಲ್ಲಪ್ಪ
ಇಂಥ ಸಾವಿರ ಸಂಕಟಗಳಿಗೆ ಜವಾಬು ನೀಡಿ ವೀರತನದಿಂದ ಮಾಡವನು. ಆಗಲೇ ರೆಡ್ಡಿ, ನೀನು ಈ ಕುಟುಂಬದಿಂದ ಹಾಕಿಸಿದ ಈ ಬೇಡಿನ ನನ್ನ ಸುತ್ತಮುತ್ತಲಿನ ಹರಿದುವರೆಗೆ ಬರುತ್ತೇನೆ. ಇವನ ನಿನ್ನ ದುಷ್ಟ ದರ್ಪಕ್ಕೆ ಮಣಿದು ನನ್ನ ಪಡವರು ನಾನು ಕೈ ಬಿಡಲಾರೆ. ನೋಡು ರೆಡ್ಡಿ, ನಾನು ತಿರುಗಿ ಹೊಳ್ಳಿ ಬರುವುದರೊಳಗಾಗಿ ನೀನೇನಾದ್ರೂ ನಮ್ಮ ಮಡಿತನಕ್ಕೆ ಏನಾದ್ರೂ ದ್ರೋಹ ಬಗೆದರೆ ನಿನ್ನ ರುಂಡವನ್ನು ತುಂಡು ತುಂಡಾಗಿ ಕಡಿದು ಹೋಗಿಸಿ ಬಾಗಲ್ಲ ಕತ್ತಿನಿ. ನೋಡು ರೆಡ್ಡಿ, ಶ್ರೀರಾಮಚಂದ್ರನಿಗೆ ಬೋಣ ಹೊಂದಿದಂತೆ ಈ ವೀರನ ಮಾತು ಒಂದೇ ಜ್ಞಾಪಕದಲ್ಲಿರಲಿ. ಬರ್ತೀನಿ ಮನುಷ್ಯನ ತಮ್ಮ ಇನ್ನು ಮುಂದೆ ಈ ಜಗತ್ತಿಗೆ ಅಸುರರು ನಾವೇ ಅಧಿಕಾರಿಗಳು. ನಾವೇ ಲೇ ಬೀರೋ ಈಗ ಕಟ್ಟಕ್ಕೆ ಹಾಕಿಕೊಂಡರೆ ಇದೇ ಮಕ್ಕ ನಿಮಗೆ ಗತಿ. ನಿಮಗೆ ಚೆನ್ನ ಆ ಬೇರ್ನ ಮುಂದೆ ಪಟ್ಟಾಂಶ ಕೊಡಿರ್ತೀರಿ? ಈಗ ಬೇರ ಇಲ್ಲಲ್ಲ ಪಟ್ಟಾಚ ನಕ್ಷೇತ್ರದಲ್ಲಿ ಅಕ್ಕ ಇಲ್ಲದಾಗ ಹಾಡ್ಯಾಡ್ರ ಅಂತಾರೆ. ಬೇರೆ ಕಂಡ ಕಂಡು ಹೆಣ್ಣಾಕಿ ಕುಕ್ಕೂರ್ ಅಂತಾರೆ. ಲೇ ಬೀರೋ ಹಿಂದೆ ರಾವಣನಿಗೆ ರಾಮ ಎದುರಾಗಿ ರಾಮ ತಲ್ಲಿ ಮಡಿತನಗೊಂಡ ಸರ್ವನಾಶ ಮಾಡಿಕೊಂಡ ಈಗ ನೀನು ಈ ನಾರನ್ ರೆಡ್ಡಿ ವೆಂಕಟರೆಡ್ಡಿಗೆ ಎದುರಾಗಿ ನಿನ್ನ ಮಣಿತನವನ್ನು ಸರ್ವನಾಶ ಮಾಡಿಕೊಂಡಲ್ಲ ಆಮೇಲೆ ಅಣ್ಣ ಬಾಣ ಹೋಗೋಣ ನಡೆಯತಮ್ಮ ಹೋಗೋಣ. ಸಾರ್ ಸಾಕಾಗೋದ್ರಿ ಅಪ್ಪ ಅವನವನ್ ಹಟ್ಟಿ ಕಾಮರ್ಸ್ ಅಲ್ಲಿ ಕಲಿಬೇಕಂದ್ರ ಈ ಹುಡುಗ್ಯಾರ ಚಿಂತೆ ಮಾಡಿ ಹಗಲ್ ರಾತ್ರಿ ಅವ್ರ ಚಿಂತೆ ಮಾಡಿ 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 ನಮಗಂತ ಸಾಕಾಗೋದ್ರಿ. ಇಂಥವ್ರ ಸಂಬಂಧ ರೀ ನಮ್ಮ ಸಾರ್ ಹೋಗ್ರಿ ಪರ್ಸಾಲ್ ಆಗೈತ್ರಿ ಅಪ್ಪ ಪರ್ಸಾಲ್ ಆಗೈತ್ರಿ.
ಸಣ್ಣದ್ರು ಬಾರಕ್ ಮಾಡಕ್ ಭಾರಿ ಯಾರು ಕೈ ಹಿಡ್ಕೊಂಡ್ಬಿಟ್ರ ಒಟ್ಟ ಬಿಟ್ಟು ಹೋಗ್ಬಾರ ಅನಿಸ್ತೈತ್ರಿ ನಿಮ್ ಮಗನ್ರಿ ಬೇಟಿ ಹ್ಯಾಂಗ ಹೋಗ್ತೀಪ್ಪ ಮಗನ ಬೆಟ್ಟಿ ಹ್ಯಾಂಗ ಹೋಗ್ತಿ ಶಗಣ ರಕ್ಕಂದ್ರೆ ನನಗಿಲ್ಲ ತೆಗಿತಾರ ಏನ್ ಹಾಕ್ತಾತ್ರ ಗಣೇಶಿಕ ಮಗಳ ಸಿಕ್ಕಂದ್ರ ನೀ ಕಡಿಲಾರ್ದ ಬಿಟ್ಟಿ ಆ ಮಗನ SSLC ಇಲ್ಲಿ ಹೇಳ್ತೀನಿ ಕೇಳಿದ ಮಗನ ಇನ್ನೊಂದು ಸರಿ ಕೈ ಹಿಡ್ದ ಹಿಂಗ ಸುಂಡಿದ ಏನಾರ ನಾನು ಓಡಿನಂದ್ರೆ ನಾಡ ಎಲ್ಲ ಮುರಿಯೋ ಹೋಗಿತ್ತ ಮಗನ ನನ್ನ ತಾರ ತಿಗಿಡಿಯವ್ರ ಯಾಕಂದ್ರೆ ಕೂಸ್ರಿ ಹಾ ನಿಮ್ಮ ಕೂಸ್ರಿ ನಮ್ಮ ಅತ್ತ ಏಳು ಹುಡುಗರಿಗೆ ನಿಮ್ಮ ಮಗಳ ಭಾರಿ ಪೀಸ್ರಿ ಭಾರಿ ಪೀಸ ಅಲ್ಲ ಪೀಸ್ರಿ ಮಗನ ಪೀಸ ನೀವ್ ಎಲ್ಲ SSLC ಇನ್ನೊಂದ್ಸರಿ ಮಗನ ಪೀಸ ಕೀಸ ಏನ್ರ ಹಿಂದ್ರ ನಿನ್ನ ಮೈಯಾಗಿ ನೆಲವ ಪೀಸ್ ಪೀಸ್ ಆಗೋಂಗ ಹೋಯ್ತಿರ್ತಾನ ಮಗನ ಮಾತ ನಾ ಬಾ ಕೇಟ ಐತಿ ಭಾರಿ ಪೀಸ್ ನೋಡಾಕ ಬಂದಾಗಿತ್ತ ಸಣ್ಣ ಏನ್ ಮಾಡಕತ್ತೆ ನಡಿ ಅವ ಹೊಡ್ಕೊಳತ್ ಗೊತ್ತಾಗುದಿಲ್ಲ ನಡಿ ಮನೆಗೆ ಏ ಮಗ ನೀನು ತ್ಯಾಕಿ ಬರ್ಲ ಲೇನಿ ನೋಡ ನನ್ನ ಮಗಳ ಮೈ ಅಂದ್ರ ಮೈದಾ ಹಿಟ್ಟು ಮಾಡಿದಾನಿಲ್ಲ ಏ ಮಗನ ಮೈದಾ ಹಿಟ್ಟು ಮಾಡಿದಾನ ನಿನ್ನ ಇವತ್ತ ಕಲಾಸ ಮಾಡಿದ ಮಗ ಮಾಡಿಲಿಲ್ಪ ಅಲ್ಲಿ ಬೇಕಾಲ ಇಸ್ಕಾಕಿದ್ದಪ್ಪ ಮಠದ ಮಗಳಿಗೆ ಮೂರು ತೋಟ ಕಬ್ಬಾಳ ಮಾಡಿ ಅಂದಾಗಿ ಇಮ್ಮಿನ ಗಟ್ಟಿ ಸ್ಟ್ರಾಂಗ್ ಆಗಿ ಹುಟ್ಟಿದೀನಿ ಹೆಂಗಪ್ಪಯ್ಯ ಓಯ್ಯ ಅಂದ್ರೆ ಪೀಸ್ ಕಬ್ಬಿನ ಮಠದಾಗ ಹುಟ್ಟಿದ್ದಪ್ಪಯ್ಯ ನಮ್ ಕಡ್ಡಿ ಸತ್ತ ಪ್ಯಾಟ್ರಿಸ್ ಸಕ್ಕರೆ ಕಾಯಿನ ಕಣತಿ ಬಾಹುಣ ಬೇಕಾಯ್ತು ನಂದು ಆದ ಕೊಡಿಸಿ
ನಿನ್ನನ್ನು ಭೂಲೋಕದಿಂದ ಕಡೆಗೆ ಆಣಿಸಿ ನಿನ್ನ ಆತ್ಮೀಯರನ್ನು ಮನೆಯಿಂದ ಹೊರಹಾಕಿಸಿ ಹಾಲಿನಂತ ಹಾಲು ಹಾಲಪ್ಪ ಎಂದು ಕಂಡು ಬರ್ತಾ ಇದ್ದೀರಿ. ಬರ್ಲಿ ಬರ್ಲಿ, ಇವತ್ತು ಅವರ ಮನೆಯಲ್ಲಿ ಏನು ಏನೋ ಸ್ವಲ್ಪ ಮನೆಯಲ್ಲಿ ಹೊಂದಿಕೊಳ್ಳಲಾಯಿತು.
ಸುಂದರವಾದ ಜಗತ್ತಿನಲ್ಲಿ ಅತಿ ಸುಂದರವಾಗಿ ಕಾಣುವುದು ನನ್ನ ರಾಜ. ಆವತ್ತೊಂದು ದಿನ ನನ್ನ ಕೈ ಹಿಡಿದು ಕುಂಚಿದಾಗ ಈ ಪ್ರಪಂಚದಲ್ಲಿ ನನ್ನ ಕನಿಷ್ಠ ಪ್ರೇಮಿಗಳು ಯಾರೂ ಇಲ್ಲ ಅಂತ ಭಾವಿಸಿದ್ದೆ. ಆದರೆ ಆವತ್ತೊಂದು ದಿನ ಭೇಟಿಯಾದ ವೀರೇಶ್ ಇವತ್ತಿನವರೆಗೂ ಭೇಟಿನೇ ಆಗಿಲ್ಲ. ವೀರೇಶ್ ಎಲ್ಲಿರುವೆ ಬಾ, ನಿನ್ನ ಪ್ರೇಮದ ಅಪ್ಪಿಗೆಯಲ್ಲಿ ನನ್ನನ್ನು ಅಪ್ಪಿಗೆಗೆ ಕೂಡ.